ಇಡೀ ದೇಶದಲ್ಲಿ ಕೊರೋನಾ ರೋಗಿಗಳಿಗೆ ಬೆಡ್ ಮತ್ತು ಆಕ್ಸಿಜನ್ ಸಿಗ್ತಾ ಇಲ್ಲ ಅನ್ನೋದು ಕಾಮನ್ ಪ್ರಾಬ್ಲಮ್ ಎಲ್ಲ ಕಡೆನೂ ಇದೆ. ಸರ್ಕಾರ ಎಲ್ಲ ಸೋಂಕಿತರಿಗೂ ಬೆಡ್ ನೀಡೋಕೆ ಸಾಕಷ್ಟು ಪ್ರಯತ್ನ ಪಡ್ತಿದೆ. ಖಾಸಗಿ ಸಂಘ ಸಂಸ್ಥೆಗಳು ಸರ್ಕಾರದ ನೆರವಿಗೆ ಧಾವಿಸ್ತಾ ಇದೆ. ಅದರಲ್ಲಿ ಶ್ರೀನಗರದ ಸಂಸ್ಥೆಯೊಂದು 3 ದಿನದಲ್ಲಿ 100 ಬೆಡ್ ಆಸ್ಪತ್ರೆಯನ್ನು ನಿರ್ಮಿಸಿ ನೆರವು ಕೊಟ್ಟಿದ್ದಾರೆ. ಇದರ ಒಂದು ಸ್ಪೆಷಲ್ ರಿಪೋರ್ಟ್ ನೀವು ನೋಡಲೇಬೇಕು. ಕೊರೋನಾದಿಂದ ಪ್ರಾಣ ಉಳಿಸಿಕೊಳ್ಳಬೇಕಿದೆ, ಎಲ್ಲ ರೋಗಿಗಳಿಗೂ ಚಿಕಿತ್ಸೆ ಸಿಗಬೇಕಿದೆ, ಆಕ್ಸಿಜನ್ನ ಕೊರತೆ ಕಾಣಿಸಿಕೊಳ್ಳದಿರಲಿ. 3 ದಿನದಲ್ಲಿ ನಿರ್ಮಾಣವಾಯಿತು 100 ಬೆಡ್ಗಳ ಆಸ್ಪತ್ರೆ. ದೇಶದಲ್ಲಿ ಅವೆಷ್ಟೋ ಕೊರೋನಾ ರೋಗಿಗಳು ಬೆಡ್ ಮತ್ತು ಆಕ್ಸಿಜನ್ ಕೊರತೆಯಿಂದ ಬಳಲುತ್ತಿದ್ದಾರೆ. ಇದನ್ನು ಮನಗಂಡ ಶ್ರೀನಗರ ಆಡಳಿತ ಮಂಡಳಿಯು ಅಥ್ರೋಟ್ ಅನ್ನೋ ಸಾಮಾಜಿಕ ಸಂಸ್ಥೆಯ ಜೊತೆಗೆ ಕೈಜೋಡಿಸಿ ಒಂದೊಳ್ಳೆ ಕೆಲಸ ಮಾಡಿದ್ದಾರೆ. 3 ದಿನದಲ್ಲಿ 100 ಬೆಡ್ಗಳ ಕೊರೋನಾ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿ ರೆಕಾರ್ಡ್ ಮಾಡಿದ್ದಾರೆ. ಹಜ್ ಹಾಲ್ 6 ಕೋಣೆಗಳಲ್ಲಿ ನಿರ್ಮಾಣಗೊಂಡ ಈ ಆಸ್ಪತ್ರೆಯ ಎಲ್ಲ ಬೆಡ್ಗಳಿಗೂ ಆಕ್ಸಿಜನ್ ವ್ಯವಸ್ಥೆ ಮಾಡಲಾಗಿದೆ. ಓನ್ಲಿ 3 ಡೇಸ್ ವಿ ಕೇಮ್ ಅಪ್ ವಿತ್ ದಿಸ್ ಇನಿಷಿಯೇಟಿವ್ ವಿತ್ ದ ಹೆಲ್ಪ್ ಆಫ್ ಡಿಡಿಎಂಎ ಡಿಸಿ ಸಾಬ್. ಸೊ ಅಲ್ಹಮ್ದುಲಿಲ್ಲಾಹ್ ವಿ ಆರ್ ಹಿಯರ್ ವಿತ್ 100 ಬೆಡ್ಸ್ ವಿತ್ ದ ಸಪೋರ್ಟ್ ಆಫ್ ಆಕ್ಸಿಜನ್. There are 2 levels of oxygen, high flow oxygen and low flow oxygen. Srinagara Adalita Mandaliyinda doctor mattu nurse gala vyavasthe madalagide. Ulida vyavasthegalanna Athrot samsthe pooraisuttide. Bed mattu oxygen na korateyinda yavude rogigala saavu sambhavisadirali annode ee samsthaya aashaya. Connected at one point of time. Once these 12 deplete, we can connect 12 more and then these 12 will go for refilling. And we another again have a backup of 12 more. So once these the second lot of 12 is connected, third lot is on backup. ದೇಶದಲ್ಲಿಡೆ ಕೊರೋನಾ ಅಲೆ ಸುನಾಮಿಯಂತೆ ಕಾಡುತ್ತಿದೆ. ಸರ್ಕಾರದ ನೀತಿಗಳ ನಡುವೆ ಜನರಿಗೆ ಸೆಲ್ಫ್ ಲಾಕ್ಡೌನ್, ವ್ಯಾಕ್ಸಿನೇಷನ್ನ ಬಗ್ಗೆ ಜಾಗೃತಿ ಕೂಡ ಮೂಡುತ್ತಿದೆ. ಕೊರೋನಾ ವ್ಯಾಕ್ಸಿನೇಷನ್ ಸಂಜೀವಿನಿಯಾಗಿದೆ, ಇದರ ಮೂಲಕವೇ ಕೊರೋನಾವನ್ನ ಸೋಲಿಸಬಹುದಾಗಿದೆ. ಹಾಗಾಗಿ ವ್ಯಾಕ್ಸಿನೇಷನ್ ಮಾಡುವುದನ್ನ ಮರಿಬೇಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಸರ್ವೋದಯ ನಗರವನ್ನು ಸಂಪೂರ್ಣ ಲಾಕ್ ಮಾಡಲಾಗಿದೆ. ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಸರ್ವೋದಯ ಕಾಲೋನಿ ಜನರೇ ದಿಗ್ಬಂಧನವನ್ನು ಹಾಕಿಕೊಂಡಿದ್ದಾರೆ. ಸರ್ವೋದಯ ನಿವಾಸಿಗಳು ಕಾಲೋನಿಗೆ ಯಾರೂ ಹೊರಗಡೆಯಿಂದ ಬರಬಾರದು, ಹಾಗೆಯೇ ಯಾರೂ ಕೂಡ ನಮ್ಮ ಕಾಲೋನಿಯಿಂದ ಹೊರಗೆ ಹೋಗಬಾರ್ದು ಅಂತ ಬೇಲಿ ಹಾಕ್ಕೊಂಡಿದ್ದಾರೆ. ಅಗತ್ಯ ವಸ್ತುಗಳನ್ನು ಕಾಲೋನಿಯಲ್ಲೇ ಪೂರೈಕೆ ಮಾಡಲಾಗ್ತಾ ಇದೆ. 4 ಕಡೆಯಿಂದ ರಸ್ತೆ ಕೂಡ ಬಂದ್ ಮಾಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಅಬ್ಬರಿಸ್ತಾ ಇದೆ. ಕೊರೋನಾ ಅಬ್ಬರದ ಮಧ್ಯೆ ಸೋಂಕಿತರಿಗೆ ಆಕ್ಸಿಜನ್ ಕೂಡ ಸಿಗ್ತಾ ಇಲ್ಲ. ಪ್ರಾಣವಾಯು ಇಲ್ಲದೆ ಅನೇಕರು ಪ್ರಾಣ ಕಳ್ಕೊಳ್ತಿರುವಂಥ ಸ್ಥಿತಿ ನಿರ್ಮಾಣ ಆಗೋಗಿದೆ. ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಕೊರತೆ ಮಧ್ಯೆಯೂ ಅವಶ್ಯವಿರೋರಿಗೆ ತಕ್ಷಣ ಆಕ್ಸಿಜನ್ ನೀಡಿ ರಿಲೀಫ್ ನೀಡುವಂಥ ಕಾನ್ಸಂಟ್ರೇಟೆಡ್ ಆ ಥರದ ಎಲ್ಲ ಸಪ್ಲೈ ಮಾಡ್ತಿದ್ದಾರೆ ಇವರು. ಅದಕ್ಕೂ ಕೂಡ ದೊಡ್ಡ ಬೇಡಿಕೆ ಇದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಗೆ ಕೂಡ ಆ ಕಾನ್ಸಂಟ್ರೇಟರ್ಸ್ಗಳು ಬಂದಿದೆ. ಈ ಕಾನ್ಸಂಟ್ರೇಟರ್ಗಳನ್ನು ನೀಡಿದ್ದು ಅಮೆರಿಕದಲ್ಲಿರುವಂಥ ಅನಿವಾಸಿ ಭಾರತೀಯರು. ಅಮೆರಿಕದಲ್ಲಿರುವಂಥ ವಾಸವಿ ಸೇವಾ ಫೌಂಡೇಶನ್ ಸದಸ್ಯರು ಕರ್ನಾಟಕಕ್ಕೆ ಇದೆಲ್ಲವನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಈಗಾಗಲೇ 100 ಕಾನ್ಸಂಟ್ರೇಟರ್ಸ್ಗಳು ಬಂದಿದೆ. ಗಂಗಾವತಿಯ ಉಪ ಆರೋಗ್ಯ ಕೇಂದ್ರಕ್ಕೆ 6 ಕಾನ್ಸಂಟ್ರೇಟರ್ಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಬರುವ ದಿನಗಳಲ್ಲಿ ಇನ್ನಷ್ಟು ಕಾನ್ಸಂಟ್ರೇಟರ್ಸ್ಗಳನ್ನು ಕಳಿಸ್ಕೊಡ್ತೀವಿ. ಈ ಸಂದರ್ಭದಲ್ಲಿ ತಕ್ಷಣ ಆಕ್ಸಿಜನ್ ನೀಡಬಹುದು. ಆಸ್ಪತ್ರೆಗಳಿಗೆ ಹೋಗೋಕ್ಕೆ ಮುಂಚೆ ಈ ಕಾನ್ಸಂಟ್ರೇಟ್ಗಳು ತುಂಬ ಹೆಲ್ಪ್ ಆಗುತ್ತೆ. ಗಂಗಾವತಿಯಲ್ಲಿರುವಂಥ ವಾಸವಿ ಸಮಾಜದ ಮುಖಂಡರಾದ ಸಂತೋಷ್ ಕೆಲೋಜಿ ಅವರಿಗೆ ಅಮೆರಿಕಾದಲ್ಲಿರುವ ಸ್ನೇಹಿತರಿದ್ದಾರೆ ಅವರಿಗೆ. ಹಾಗಾಗಿ ಗಂಗಾವತಿಗೆ ಈ ಕಾನ್ಸಂಟ್ರೇಟರ್ಗಳು ಬಂದಿವೆ. ಬರುವ ದಿನಗಳಲ್ಲಿ ಜಿಲ್ಲೆಯ ವಿವಿಧ ಆಸ್ಪತ್ರೆಗಳಿಗೂ ಅನಿವಾಸಿ ಭಾರತೀಯರಿಂದ ಈ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ. ಎಲ್ಲರ ಜೀವಕ್ಕೆ ಕಂಟಕವಾಗಿರುವ ಈ ಕೊರೋನಾ ಮಹಾಮಾರಿಯ ವಿರುದ್ಧ ಹೋರಾಟದಲ್ಲಿ ಬರೀ ಭಾರತೀಯರಷ್ಟೇ ಅಲ್ಲದೆ ಭಾರತ ದೇಶದಿಂದ ಹೋಗಿ ಅಮೆರಿಕದಲ್ಲಿ ನೆಲೆಸಿರುವಂಥ ಅನಿವಾಸಿ ಭಾರತೀಯರು ಕೂಡ ಕೈ ಜೋಡಿಸಿದ್ದಾರೆ. ಅಂದರೆ ನಿಜವಾಗಲೂ ಬಹಳ ಹೆಮ್ಮೆಯ ಸಂಗತಿ. ಸಂತೋಷ್ ಚಲೋಜಿಯವರ ಪ್ರಾಮಾಣಿಕ ಪ್ರಯತ್ನದಿಂದ ಅನಿವಾಸಿ ಭಾರತೀಯ ಅಮೆರಿಕ ವಾಸವಿ ಫೌಂಡೇಶನ್ ಮತ್ತು ಆಶಾ ಜ್ಯೋತಿ ಫೌಂಡೇಶನ್ನಿಂದ ನಮಗೆ ಆಕ್ಸಿಜನ್ ಕಾನ್ಸಂಟ್ರೇಟ್ 6 ಈಗ ಆಲ್ರೆಡಿ ಬಂದಿವೆ. ಇನ್ನೊಂದು 15 ಆಕ್ಸಿಜನ್ ಕಾನ್ಸಂಟ್ರೇಟ್ಗಳು ಬರಲಿವೆ, ಆನ್ ದ ವೇ ಇವೆ. ಪಲ್ಸ್ ಆಕ್ಸಿಮೀಟರ್ಸ್ ಬಂದಿವೆ, N95 ಮಾಸ್ಕ್ ಬಂದಿವೆ. ಇನ್ನೂ ಅವರು
ಒಂದು ದೊಡ್ಡ ಆಕ್ಸಿಜನ್ ಪ್ರೊಡಕ್ಷನ್ ಪ್ಲ್ಯಾಂಟ್ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದಾರೆ. ಇಂತಹ ಒಂದು ದೊಡ್ಡ ಸಹಾಯವನ್ನು ಏನು ಇವತ್ತು ಭಾರತದಿಂದ ಹೊರಗಿದ್ರು ಕೂಡ ಆ ತಾಯ್ನಾಡಿನ ಮೇಲೆ ಮಮತೆಯಿಂದ, ತಾಯ್ನಾಡಿನ ಮೇಲೆ ಅಭಿಮಾನ ಗೌರವದಿಂದ ಏನು ಅವ್ರು ಸಹಾಯವನ್ನು ಮಾಡಿದ್ದಾರೆ. ಆ ಸಹಾಯ